ಈ ಹೊಸ ವರ್ಷಕ್ಕೆ ನೀನು ಭಾವನ್ಗೆ ಇಂಪ್ರೆಸ್ ಮಾಡೋದಕ್ಕೆ ಏನೋ ಪ್ಲಾನ್ ಮಾಡ್ತಿದ್ಯಾ ಅಲ್ವಾ? ಹೌದು ಪದ್ಮ, ಅವ್ರ ಪ್ರೀತಿ ಯಾವತ್ತಿಗೂ ನನ್ ಜೊತೆ ಹೀಗೆ ಇರ್ಬೇಕು ಅನ್ನೋ ತಾಪತ್ರಯ ಅಷ್ಟೇ. ನೀನ್ ಸೂಪರ್ ಅಕ್ಕ. ಹೌದು, ನನ್ ವಿಷಯ ಬಿಡು, ಮತ್ತೆ ವಿಕ್ಕಿ ಅವ್ರಿಗೆ ನೀನೇನು ಸರ್ಪ್ರೈಸ್ ಪ್ಲಾನ್ ಮಾಡ್ತಿಲ್ವಾ? ಯಾಕ್ ಬಿಡಕ್ಕ, ನಾನೇನೋ ಅನ್ಕೊಳ್ಳೋದು, ಆಮೇಲೆ ಇನ್ನೊಂದೇನೋ ಆಗೋದು, ಇದೆಲ್ಲ ಬೇಕಾ? ಹಾಗೆ ಹೇಳಿದ್ರೆ ಹೇಗೆ ಪದ್ಮ? ನಿಮ್ಮಿಬ್ರ ಮಧ್ಯೆ ಹೇಳಕ್ಕಾಗ್ತಿರೋಷ್ಟು ಪ್ರೀತಿ ಇದೆ. ಆದ್ರೆ ವಿಕ್ಕಿಯವ್ರು ಮಾತ್ರ ಬಾಯ್ ಬಿಟ್ ಹೇಳ್ತಿಲ್ಲ. ಅದೇ ಅಲ್ವಾ ನನ್ ಕಷ್ಟನು. ಅದಕ್ಕೆ ನಿನ್ ಗಂಡನೊಳಗೆ ಇರೋ ಪ್ರೀತಿನ ಹೊರಗಡೆ ತರಕ್ಕಾದ್ರೂ ನೀನೇನಾದ್ರೂ ಮಾಡ್ಬೇಕಲ್ವಾ ಪದ್ಮ? ನೋಡು ಪದ್ಮ, ನಾವು ಪ್ರೀತಿ ಮಾಡೋದು ಮುಖ್ಯ ಅಲ್ಲ, ನಮ್ಮನ್ನ ಇಷ್ಟಪಡೋರ್ ಮನ್ಸಿಗೆ ಇಷ್ಟ ಆಗೋ ತರ ನಾವು ನಡ್ಕೊಳ್ಳೋದು ಮುಖ್ಯ. ಅದಕ್ಕೆ ನಾನು ಕೂಡ ಕಷ್ಟಪಡ್ತಿರೋದು ಅಕ್ಕ, ಆದ್ರೆ ಏನೂ ಯೂಸ್ ಇಲ್ಲ. ಹಾಗೆ ಹೇಳಿದ್ರೆ ಹೇಗ್ ಪದ್ಮ? ನಿನ್ ಒಳ್ಳೆ ಮನ್ಸಿಗೆ ನೀನೇನ್ ಮಾಡಿದ್ರು ಒಳ್ಳೇದೇ ಆಗತ್ತೆ. ಆ ಶ್ರೀನಿವಾಸನೇ ನಿನ್ ಜೊತೆ ಇರ್ತಾನೆ, ಆದ್ರೆ ನಿನ್ಗೇನ್ ಬೇಕೋ ಅದ್ ಮಾಡ್ಕೊಡಕ್ಕೆ ನಾನಿದೀನಲ್ವಾ? ಮತ್ಯಾಕ್ ಯೋಚನೆ ಮಾಡ್ತಿದ್ಯಾ? ಅಷ್ಟೇ ಅಂತ್ಯಾ? ಅಷ್ಟೇ ಅಂತೀನಿ. ನೋಡು ಪದ್ಮ, ಚಿಕ್ಕ ವಯಸ್ಸಿನಿಂದ ನಮ್ಗಾಗಿ ನೀನ್ ತುಂಬಾನೇ ಕಷ್ಟಪಟ್ಟಿದ್ಯಾ, ಈಗ್ಲೂ ಕೂಡ ಕಷ್ಟಪಡ್ತಾನೆ ಇದೀಯಾ. ಇನ್ನು ಈ ವರ್ಷನಾದ್ರೂ ನಿನ್ ಕಷ್ಟ ಎಲ್ಲ ಹೋಗಿ ಹೊಸ ವರ್ಷದಲ್ಲಿ ನಿನ್ ಗಂಡನ್ ಜೊತೆ ಯಾವಾಗ್ಲೂ ಸಂತೋಷವಾಗಿರ್ಬೇಕು. ನನ್ಗೆ ಅದಕ್ಕಿಂತ ಸಂತೋಷ ಬೇರೆ ಯಾವುದೂ ಇಲ್ಲ. ನಿನ್ ಅಕ್ಕ ಅಲ್ಲ ಅಕ್ಕ, ನನ್ನ ಅಮ್ಮ. ನನ್ ಸಂತೋಷಕ್ಕೋಸ್ಕರ ನೀನ್ ನೋವು ತಿಂತಾನೆ ಇರ್ತೀಯ. ಮತ್ತೆ ಈ ಅಕ್ಕ ಬೇಜಾರಾಗ್ಬಾರ್ದು ಅಂದ್ರೆ ನೀನು ನಾನ್ ಹೇಳ್ದಂಗ್ ಮಾಡ್ಬೇಕಲ್ವಾ? ಮಾಡ್ತೀಯಾ? ಸರಿ ಆಯ್ತು. ಶ್ರೀನಿವಾಸ, ಈ ವರ್ಷ ನನ್ ಪಟ್ಟಿರೋ ಕಷ್ಟ, ಕಣ್ಣೀರು, ಅವ್ರ್ ಮಾಡ್ಕೊಂಡಿರೋ ಅಪಾರ್ಥಗಳು ಎಲ್ಲ ಎಲ್ಲಾನು ಹೊಟ್ಟೋಗ್ಬೇಕು. ಈ ಹೊಸ ವರ್ಷದಲ್ಲಿ ನನ್ನ ಯಜಮಾನ್ರ ಜೊತೆ ಯಾವ್ದೇ ರೀತಿ ತೊಂದರೆಗಳಿರದೆ, ಯಾವ್ದೇ ಅಪಾರ್ಥ ಭಾವನೆಗಳಿರದೆ ಸಂತೋಷವಾಗಿ ನಾವಿಬ್ರು ಒಟ್ಟಿಗೆ ಇರ್ಬೇಕು. ಈ ಹೊಸ ವರ್ಷದಲ್ಲಿ ನಮ್ ಸಂಬಂಧ ಇನ್ನೂ ಗಟ್ಟಿಯಾಗೋ ಹಾಗೆ ನೋಡ್ಕೊಳಪ್ಪ. ಏನ್ ಪದ್ಮ, ಇನ್ನೂ ಏನ್ ಯೋಚನೆ ಮಾಡ್ತಿದೀಯಾ? ಅದೇ ಅಕ್ಕ, ಹೊಸ ವರ್ಷಕ್ಕೆ ಕೋಟಿ ಆಸೆಗಳಿಂದ ಸ್ವಾಗತ ಕೋರ್ಬೇಕಲ್ವಾ? ಅದನ್ನೇ ಮಾಡ್ತಾ ಇದ್ದೆ. ನಾನ್ ಬರ್ತೀನಿ.